ಪ್ರೀತಿಯ ಪುಟಾಣಿ ಮಕ್ಕಳಿಗೆಲ್ಲರಿಗೂ ಬೆಳಗಿನ ಶುಭೋದಯ. ಮಕ್ಕಳೇ, ಹಿಂದಿನ ದಿನ ಕ್ಲಾಸಲ್ಲಿ ನಾವು ಟೌನ್ ಬಗ್ಗೆ ಅಭ್ಯಾಸ ಮಾಡಿದ್ವಿ. ಅಕ್ಷರಾಭ್ಯಾಸ ಹಂತ ಒಂದರ ರ ಗ ಸ ದ ಅ ಅಕ್ಷರಗಳನ್ನ ಹೇಗೆ ಬರೆಯುವುದು, ಯಾವುದರ ಸಹಾಯದಿಂದ ಬರ್ತೀವಿ ನಾವು. ನಿನ್ನೆ ಒಂದು ಹಿಂದೆ ಏ ತರಗತಿಯಲ್ಲಿ ಹಿಂದಿನ ಪಾಠದಲ್ಲಿ ಕಲಿಸಿದ್ವಿಲ್ವ, ರೇಖಾಭ್ಯಾಸ ಆ ರೇಖಾಭ್ಯಾಸಗಳ ಸಹಾಯದಿಂದ ಇವತ್ತು ಹಿಂದಿನ ದಿನ ಕ್ಲಾಸಲ್ಲಿ ನಾವು ಅಕ್ಷರಾಭ್ಯಾಸಗಳನ್ನು ಮಾಡ್ತೀವಲ್ವಾ. ಆ ಅಕ್ಷರಾಭ್ಯಾಸದಲ್ಲಿ ಅಕ್ಷರಾಭ್ಯಾಸ ಹಂತ ಒಂದರಲ್ಲಿ ರ ಗ ಸ ದ ಅ ಈ ಐದು ಅಕ್ಷರಗಳ ಬಗ್ಗೆ ನಾವು ಅಭ್ಯಾಸ ಮಾಡಿದ್ವಿ. ಹಾಗೆ ಆ ಐದು ಅಕ್ಷರಗಳಿಂದ ರಚಿಸಲ್ಪಡುವ ಪದಗಳನ್ನು ಕೂಡ ನಾವು ನೋಡಿದ್ವಿ. ಮತ್ತೆ ಅದರ ಒಂದು ಆವರಣದಲ್ಲಿರುವ ಅಕ್ಷರಗಳಿಂದ ಖಾಲಿ ಜಾಗದಲ್ಲಿ ಸರಿಯಾದ ಒಂದು ಅಕ್ಷರವನ್ನು ಹಾಕಿಬಿಟ್ಟು ಸರಿಯಾದ ಪದವನ್ನು ರಚನೆ ಮಾಡೋದನ್ನು ಕೂಡ ನೋಡಿದ್ವಿ. ಹಾಗೆ ಚಿತ್ರಗಳನ್ನ ನೋಡ್ಬಿಟ್ಟು ಆ ಚಿತ್ರಗಳ ಒಂದು ಹೆಸರುಗಳನ್ನ ಗುರುತಿಸಿ ಹೊಂದಿಸುವುದನ್ನು ಕೂಡ ನಾವು ಹಿಂದಿನ ತರಗತಿಯಲ್ಲಿ ಮಾಡಿದ್ವಿಲ್ವಾ. ಹಾಗಾದ್ರೆ ಈಗಿನ ತರಗತಿಯಲ್ಲಿ ನಾವೇ ಮಾಡೋದಪ್ಪ ಅಂತ ಹೇಳಿದ್ರೆ ಅಕ್ಷರಾಭ್ಯಾಸ ಹಂತ ಎರಡರ ಒಂದು ಅಕ್ಷರಗಳು ಯಾವ್ಯಾವ, ಅವನು ಹೇಗೆ ಬರೆಯೋದು ಅನ್ನೋದನ್ನ ನಾವು ಈಗಿನ ತರಗತಿಯಲ್ಲಿ ನೋಡೋಣ. ಹಾಗಾದ್ರೆ ಎಲ್ಲರೂ ಕೂಡ ಪಠ್ಯ ಪುಸ್ತಕವನ್ನು ಓಪನ್ ಮಾಡ್ಕೊಳ್ಳಿಲ್ವ. ಪುಟ ಸಂಖ್ಯೆ 41 ಓಪನ್ ಮಾಡ್ಕೊಳ್ಳಿ. ಪುಟ ಸಂಖ್ಯೆ 41 ಅಕ್ಷರಾಭ್ಯಾಸ ಹಂತ ಎರಡು ಇದೆ. ಹಂತ ಅಂತ ಇಲ್ಲ, ಆದ್ರೆ ನಾವು ಅದನ್ನ ಹಂತ ಅಂತ ಅನ್ಕೋಬೇಕು. ಅಕ್ಷರಾಭ್ಯಾಸ ಎರಡರಲ್ಲಿ ಯಾವ್ಯಾವ ಅಕ್ಷರಗಳಿದ್ದಾವೆ ಕಾಣಿಸುತ್ತಾ ನಿಮ್ಗೆಲ್ಲರಿಗೂ, ನಿಮ್ಮ ಪುಸ್ತಕದಲ್ಲೆಲ್ಲ ಅಕ್ಷರಗಳಿದ್ದಾವಲ್ವಾ. ಓಕೆ, ಹಾಗಾದ್ರೆ ಅಕ್ಷರಗಳು ಯಾವುವು ಅಂತ ಹೇಳಿ ಮಕ್ಕಳ ಒಂದೊಂದಾಗಿ. ಫಸ್ಟ್ ಒಂದು ಅಕ್ಷರ ಯಾವಿದೆ, ಜ ಇದೆ, ಹಾಗೆ ವಾ ಇದೆ, ಮತ್ತೆ ಮಾ ಇದೆ, ಮತ್ತೆ ಬಾ ಇದೆ, ಕೊನೆಯ ಅಕ್ಷರ ಯಾವುದು, ನ. ಹಾಗಾದ್ರೆ ಇವು ಒಟ್ಟು ಎಷ್ಟು ಅಕ್ಷರಗಳಿವೆ? ಈ ಒಂದು ಹಂತದಲ್ಲಿ ಐದು ಅಕ್ಷರಗಳ ಅಭ್ಯಾಸವನ್ನ ಹೇಗೆ ಬರೆಯೋದು, ಅದರಿಂದ ಬರುವಂತಹ ಪದಗಳನ್ನ ನಾವು ಯಾವ್ಯಾವು, ಐದು ಅಕ್ಷರಗಳಿಂದ ನಾವು ರಚಿಸಲ್ಪಡುವ ಪದಗಳು ಯಾವ್ಯಾವು ಅನ್ನೋದನ್ನ ನಾವು ಈ ತರಗತಿಯಲ್ಲಿ ನೋಡೋಣ. ಹಾಗಾದ್ರೆ ಇನ್ನೊಮ್ಮೆ ಹೇಳಿ ಅಕ್ಷರವನ್ನ, ಜ ವ ಮ ಬ ನ ಹೇಳಿ ಇನ್ನೊಂದ್ಸಲ ಎಲ್ಲರೂ, ಜ ವ ಮ ಬ ನ. ಹಾಗಾದ್ರೆ ಈ ಅಕ್ಷರಗಳನ್ನ ಹೇಗೆ ಬರೆಯೋದು ಅಂತ ನೋಡೋದಕ್ಕಿಂತ ಮುಂಚಿತವಾಗಿ ಇಲ್ಲಿ ನಿಮ್ಮ ಪಠ್ಯಪುಸ್ತಕದಲ್ಲಿ ಕೆಲವೊಂದು ಚಿತ್ರಗಳನ್ನ ಕೊಟ್ಟಿದ್ದಾರೆ ಮಕ್ಕಳ, ಆ ಚಿತ್ರಗಳನ್ನ ನೋಡ್ಬಿಟ್ಟು ನೀವು ಏನಿದೆ ಆ ಪದ ಯಾವುದು ಅನ್ನೋದನ್ನ ನೀವು ಓದ್ಬೇಕಾಗುತ್ತೆ ಅಕ್ಷರಗಳನ್ನ ಗುರುತಿಸಿ. ಮೊದಲನೇ ಚಿತ್ರದಲ್ಲಿ ಜ ಅಕ್ಷರ ಕೊಟ್ಟಿದ್ದಾರೆ. ಜ ಇಂದ ಚಿತ್ರದಲ್ಲಿ ಏನ್ ಕಾಣಿಸ್ತಿದೆ, ಹಲವಾರು ಮನುಷ್ಯರಲ್ವಾ, ಅವರೆಲ್ಲ ಸೇರಿರ್ತೀವಿ, ಎಲ್ಲ ತುಂಬಾ ಜನ, ತುಂಬಾ ಮನುಷ್ಯರು ಸೇರಿಸ್ಕೊಂಡು ಸೇರ್ಕೊಂಡಾಗ ಅಯ್ಯೋ ಒಂದು ಎಷ್ಟೊಂದು ಜನ ಇದ್ದಾರೆ ಅಂತ ಹೇಳ್ತೀವಲ್ವಾ. ಹಾಗೆ ಜ ಇಂದ ಜನ. ಹಾಗಾದ್ರೆ ಕೊನೆಗೆ ಎರಡನೇ ಅಕ್ಷರ ಯಾವುದಿದೆ, ವಾಕ್ಷರ ಇದೆ. ವಾಕ್ಷರದಲ್ಲಿ ಏನಿದೆ, ವನ. ವನ ಅಂದ್ರೆ ಏನು, ಈಗ ಕಾಣಿಸ್ತಿದ್ದ ಚಿತ್ರದಲ್ಲಿ ತುಂಬಾ ಮರಗಳಿದವಲ್ವಾ, ಹಾ ತುಂಬಾ ಮರಗಳಿರುವಂತಹ ಜಾಗಿಂದ ಕರಿತೀವಿ ವನ, ಅಥವಾ ಕಾಡು ಅಂತಾನೆ ಕರಿತೀವಿ, ಅಥವಾ ಬನ ಅಂತ ಹೇಳ್ತೀವಿ. ಓಕೆನಾ. ನೆಕ್ಸ್ಟ್ ಮಾ ಅಕ್ಷರ ಇದೆ. ಮಾಯಿಂದ ಮರ, ಹೌದಾ, ಮರ ಅಂದ್ರೆ ವೃಕ್ಷ. ಮರದಿಂದ ನಮ್ಗೆ ಏನ್ ಸಿಗುತ್ತೆ, ನೆರಳು ಸಿಗುತ್ತೆ, ಗಾಳಿ ಸಿಗುತ್ತೆ. ಹಾಗೆ ಇನ್ನೊಂದು ಅಕ್ಷರ ಇದೆ, ಯಾವ ಅಕ್ಷರ, ಬಾ. ಬಾ ಚಿತ್ರದಲ್ಲಿ ಕಾಣಿಸುವಂತ ಒಂದು ಒಂದು ಯಾವುದು, ಪ್ರಾಣಿ ಯಾವುದು, ಎಸ್ ಅದು ಯಾವುದು, ಬಸವ. ಬಸವಗೆ ಇನ್ನೊಂದು ಏನ, ಇನ್ನೊಂದು ಹೆಸರು ಏನಿದೆ ಮಕ್ಕಳ, ಬಸವ ಅಂದ್ರೆ ಇನ್ನೊಂದು ಅರ್ಥ ಏನಿದೆ, ಗುಡ್, ಎತ್ತು, ನಂದಿ. ಇದೆಲ್ಲ ನಮ್ಗೆ ಯಾಕೆ ಬೇಕು, ವ್ಯವಸಾಯ ಮಾಡಲಿಕ್ಕೆ, ಕೃಷಿಗಾರಿಕೆ ಮಾಡಲಿಕ್ಕೆ ರೈತರಿಗೆ ಇದು ಅವಶ್ಯಕವಾದಂತಹ ಒಂದು ಸಾಧನ ಅಥವಾ ಪ್ರಾಣಿ ಅಂತ ಹೇಳ್ಬೋದು. ಅವರಿಗೆ ಹೊಲದಲ್ಲಿ ವ್ಯವಸಾಯ ಮಾಡೋಕ್ಕೋಸ್ಕರ ಎತ್ತು ಬೇಕೇ ಬೇಕು, ಗಾಡಿ ಕಟ್ಕೊಂಡು ಹೋಗ್ಲಿಕ್ಕೆ, ಹೊಲವನ್ನು ಉಳುಮೆ ಮಾಡಲಿಕ್ಕೆ ಎತ್ತನ್ನ ಬಳಸ್ತೀವಿ. ಹಾಗೆ ಕೊನೆಯ ಅಕ್ಷರ ನ. ನಾಯಿ ಚಿತ್ರದಲ್ಲಿ ಏನ್ ಕಾಣಿಸ್ತಾ ಇದೆ, ಬಿಲ್ಡಿಂಗ್ ಕಾಣಿಸ್ತದೆ. ದೊಡ್ಡ ಬಿಲ್ಡಿಂಗ್ ಇರೋದು ಎಲ್ಲಿ, ಎಲ್ಲಿರ್ತ ದೊಡ್ಡ ಬಿಲ್ಡಿಂಗ್, ತುಂಬಾ ಬಿಲ್ಡಿಂಗ್ ಎಲ್ಲ ಎಲ್ಲಿರ್ತವೆ, ಹಳ್ಳಿಯಲ್ಲಿರ್ತವ ಇಲ್ಲ, ಮತ್ತೆ ಎಲ್ಲಿರ್ತವೆ, ಸಿಟಿಯಲ್ಲಿ ಅಲ್ವಾ, ಸಿಟಿ ಅಲ್ಲ ಅದು ಇಂಗ್ಲಿಷ್ ಅಕ್ಷರ, ಕನ್ನಡದಲ್ಲಿ ಅದಕ್ಕೆ ನಗರ ಪೇಟೆ ಅಂತ ಹೇಳಿ ಕರೀತಾರೆ. ಏನಂತ ಕರೀತಾರೆ, ನಗರ. ಒಂದೇ ಅಕ್ಷರ ಏನಿದೆ, ನ ಗ ರ, ನಗರ ಅಂತ ಹೇಳಿ ಕರೀತಾರೆ. ಓಕೆನಾ. ಹಾಗೆ ಈ ಕಡೆ ಪುಟಕ್ಕೆ ಬನ್ನಿ. ಈ ಪುಟದಲ್ಲಿ ಕೊಟ್ಟಿರುವ ಅಕ್ಷರಗಳನ್ನು ಗುಂಡಾಗಿ ಬರೀಬೇಕು ಮಕ್ಕಳು. ಇಲ್ಲಿ ಕೊಟ್ಟಿರುವಂತಹ ಎಲ್ಲ ಅಕ್ಷರಗಳು, ಜ ಹ ಬ ನ, ನಾಲ್ಕು ಐದು ಅಕ್ಷರಗಳನ್ನ ಕೊಟ್ಟಿದ್ದಾರೆ. ಅವುಗಳನ್ನ ಇಲ್ಲಿ ಚುಕ್ಕಿ ಸಹಾಯವನ್ನ ಕೊಡಿದ್ದಾರೆ. ಚುಕ್ಕಿ ಸಹಾಯದಿಂದ ಅಕ್ಷರಗಳನ್ನ ಬರೆಯೋದನ್ನ ನೀವು ಅಭ್ಯಾಸ ಮಾಡಿ.
ಮತ್ತೆ ಕೆಳಗಡೆ ಒಂದೊಂದು ಲೈನ್ ಬಾಕ್ಸ್ ಅನ್ನು ಕೊಟ್ಟಿದ್ದಾರೆ. ಆ ಬಾಕ್ಸ್ ಅಲ್ಲಿ ನೀವು ತುಂಡಾಗಿ ಗುಂಡಾಗಿ ನಿಮ್ಮ ಅಕ್ಷರಗಳನ್ನ ಬರವಣಿಗೆ ಮಾಡೋದನ್ನ ಅಭ್ಯಾಸ ಮಾಡಬೇಕು. ಹಾಗೆ ನೆಕ್ಸ್ಟ್ ನೆಕ್ಸ್ಟ್ ಪುಟಕ್ಕೆ ಬನ್ನಿ. ನೆಕ್ಸ್ಟ್ ಪುಟದಲ್ಲಿ ಇನ್ನೊಂದಿಷ್ಟು ನಿಮ್ಗೆ ಏನ್ ಕೊಟ್ಟಿದ್ದಾರೆ, ಇಲ್ಲೂ ಕೂಡ ಅಕ್ಷರಗಳನ್ನ ಮೂರ್ ಲೈನ್ ಬರೆಯ ಕೊಟ್ಟಿದ್ದಾರೆ, ಅದನ್ನು ಕೂಡ ನೀವು ಬರೀಬೇಕು. ಹಾಗಾದ್ರೆ ಫಸ್ಟ್ ಈ ಪಠ್ಯಪುಸ್ತಕವನ್ನು ನಾವು ವರ್ಕ್ ಮಾಡೋಣ, ಆ ನಂತರದಲ್ಲಿ ನಾವು ಹೊರಗಡೆ ಹೋಗೋಣ ಅಲ್ವಾ? ಓಕೆ. ಹಾಗಿದ್ರೆ ಇನ್ನೊಂದಿಷ್ಟು ಪದಗಳನ್ನ ಕೊಟ್ಟಿದ್ದಾರೆ ಮಕ್ಕಳ, ಈ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ. ಅಂದ್ರೆ ಕೆಲವೊಂದು ಅಕ್ಷರಗಳು ಕೆಲವರಿಗೆ ರಾನ್ನ ಬರಲ್ಲ, ಕೆಲವೊಬ್ಬರಿಗೆ ಗ ಅಕ್ಷರ ಬರಲ್ಲ, ಕೆಲವೊಬ್ಬರಿಗೆ ದಾನಕ್ಕೆ ಗಾಂತಾರೆ, ಗಾನಕ್ಕೆ ಗಾ ಅಂತ ಹೇಳ್ತಾರೆ ಹೌದಾ? ಹೀಗೆ ಕೆಲವೊಬ್ಬರಿಗೆ ಉಚ್ಚಾರಣೆ ಬರಲ್ಲ, ಕೆಲವೊಬ್ರು ಆ ಅಂದ್ರೆ ಕೆಲವೊಬ್ರು ಹಾ ಅಂತಾರೆ, ಕೆಲವೊಬ್ರು ಹಾ ಅಕ್ಷರ ಹೇಳ್ಬೇಕು, ಕೆಲವೊಬ್ರು ಆ ಅಂತ ಹೇಳ್ತಾರೆ. ಹೀಗೆ ಕೆಲವೊಬ್ಬರಿಗೆ ಅಕ್ಷರಗಳ ಉಚ್ಚಾರಣೆ ಬರೋದಿಲ್ಲ. ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು, ಇಲ್ಲಿ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡೋದನ್ನ ಕಲಿಬೇಕು. ಹಾಗಾದ್ರೆ ಅಲ್ಲಿ ಎರಡು ಪದಗಳಿದ್ದಾವೆ ನೋಡೋಣ. ಹಾಗಿದ್ರೆ ಓಕೆ, ಫಸ್ಟ್ ಒನ್ ಅಲ್ಲಿ ಜನ, ಜನ ಅಂದ್ರೆ ಮಂದಿ, ಸುಮಾರು ಹಲವಾರು ಒಂದು ಹತ್ತು ಹದಿನೈದು ಮಕ್ಕಳಿಗಿಂತ ಜಾಸ್ತಿ ಜನಗಳಿದ್ದಾಗ, ಮನುಷ್ಯರಿದ್ದಾಗ ಅಂತಲೇ ನಾವು ಮಂದಿ ಜನ ಅಂತ ಹೇಳಿ ಕರಿತೀವಿ. ಹಾಗೆ ಎರಡನೇದು ಜವ, ಜವ ಅಂದ್ರೆ ಯಮ ಅಂತ. ಜಗ ನೆಕ್ಸ್ಟ್ ಒಂದು ಅಂದ್ರೆ ಜಗ ಇದೆ, ಜಗ ಅಂದ್ರೆ ಏನು, ಇಡೀ ಜಗತ್ತು, ಲೋಕ, ಪ್ರಪಂಚ ಅಂತ ಹೇಳ್ತೀವಿ. ಹಾಗೆ ವನ ಅಂದ್ರೆ ಹೇಳಿದ್ರೆ ಚಿತ್ರದಲ್ಲಿ ಕಾಡು, ಬನ. ಹಾಗೆ ವರ, ವರ ಅಂದ್ರೆ ಮಧುಮಗ, ಮಧುಮಗನಿಗೆ ನಾವು ವರ ಅಂತ ಹೇಳಿ ಕರಿತೀವಿ. ಹಾಗೆ ಇನ್ನೊಂದು ವನಜ ಅಂತ ಇದೆ, ವನಜ ಅಂದ್ರೆ ಮಕ್ಕಳ ತಾವರೆ, ನೋಡಿ ತಾವರೆ. ಓಕೆನಾ? ವನಜ ಅಂದ್ರೇನು, ತಾವರೆ. ನೆಕ್ಸ್ಟ್ ಮನ, ಮನ ಅಂದ್ರೆ ನಮ್ಗೆ ಮನಸ್ಸು, ಮನ ಅಂದ್ರೆ ನಮ್ಮ ಮನಸ್ಸು ಇರ್ತಲ್ವಾ, ಅದಕ್ಕೆ ನಾವು ಮನ ಅಂತ ಕೂಡ ಕರಿತೀವಿ, ಮನಸ್ಸು ಅಂತ ಕೂಡ ಹೇಳ್ತೀವಿ. ಹಾಗೆ ನೆಕ್ಸ್ಟ್ ಒಂದು ಮರ, ಮರ ಅಂದ್ರೆ ವೃಕ್ಷ. ನೆಕ್ಸ್ಟ್ ಮಗ, ಮಗ ಅಂದ್ರೆ ಪುತ್ರ, ಕನಯ ಅಂತ ಹೇಳ್ತೀವಿ. ಹಾಗೆ ಬನ, ಬನ ಅಂದ್ರೆ ಮಕ್ಕಳ ನಾವೇ ಬನ ಅಂದ್ರೆ ಕಾಡು, ಬನ ಕಾಡು ಬನ. ಹಾಗೆ ನೆಕ್ಸ್ಟ್ ಬರ, ಬರ ಅಂದ್ರೆ ಬರಗಾಲ, ಮಳೆ ಬಾರದೇ ಇರುವಂತದ್ದು. ಮಳೆ ಮಳೆ ಬರದೇ ಇದ್ದಾಗ ನಮ್ಮ ಹೊಲಗಳಲ್ಲಿ ಬೆಳೆಯೋಕೆ ಏನೋ ಆಗ, ಮಳೆ ಬಂದ್ರೆ ನಾವು ಹೊಲ ಗದ್ದೆಗಳಲ್ಲಿ ಬೆಳೆಯೋಕೆ ಸಾಧ್ಯ ಹೌದಾ? ಹಾಗಾಗಿ ಆ ಮಳೆ ಬಾರದೇ ಇದ್ದಾಗ ನಮಗೆ ಏನು ಆಗೋದಿಲ್ಲ, ಪೈರುಗಳು ಬೆಳೆಯಲ್ಲ, ಹೂವು ಬೆಳೆಯಲ್ಲ, ಕಾಯಿ ಬೆಳೆಯಲ್ಲ, ಆ ಥರದ ಇದ್ದಾಗ ಅದಕ್ಕೆ ನಾವು ಬರಗಾಲ, ಏನಪ್ಪ ಈ ವರ್ಷ ಬರಗಾಲ ಬಿಟ್ಬಿಡ್ತು ಅಂತ ಹೇಳ್ತಿರ್ತಿಲ್ವಾ? ನೆಕ್ಸ್ಟ್ ನವ, ನವ ಅಂದ್ರೆ ನಮ್ಗೆ ಒಂಬತ್ತು, ಹೊಸತು. ನವ ಅಂದ್ರೇನು, ಹೊಸತು, ನವ ನವೀನ ಅಂತ ಹೇಳ್ತೀವಿ, ಅಂದ್ರೆ ಹೊಸದಾಗಿ ಇರ್ತೀವಿ. ಹಾಗೆ ನವ ಅಂದ್ರೆ ಒಂಬತ್ತು, ಅಂದ್ರೆ ಒಂಬತ್ತು ನವರಾತ್ರಿಗಳು ಅಂತ ಹೇಳ್ತೀವಲ್ವಾ, ನವರಾತ್ರಿಗಳು ಒಂಬತ್ತು ರಾತ್ರಿಗಳು ಅಂತ. ಅಂದ್ರೆ ಯಾವಾಗ ಮಾಡ್ತೀವಿ, ಈ ಒಂದು ವಿಜಯದಶಮಿ ಹಬ್ಬದ ದಿವಸ ಒಂಬತ್ತು ರಾತ್ರಿಗಳು ನಿಮ್ಮ ಮನೆಯಲ್ಲಿ ಅಮ್ಮಂದ್ರೆಲ್ಲ ಬೆಳಗ್ಗೆ ಇಟ್ಬಿಟ್ಟು ಬನ್ನಿ ಮನೆ ಪೂಜೆ ಮಾಡ್ತಾರಲ್ವ ಒಂಬತ್ತು ದಿವಸ, ಅದಕ್ಕೆ ನವರಾತ್ರಿ ಅಂದ್ರೆ ಒಂಬತ್ತು ರಾತ್ರಿ ಅಂತ. ನವ ಅಂದ್ರೇನು, ಒಂಬತ್ತು. ಹಾಗೆ ನರ ಅಂತ ಇದೆ, ನರ ಅಂದ್ರೆ ನರಗಳು, ನರಗಳು ಯಾರಲ್ಲಿರ್ತವೆ ಮಕ್ಕಳ, ಎಸ್ ಮನುಷ್ಯರಲ್ಲಿ ಇರ್ತವೆ. ಹಾಗಾದ್ರೆ ನರ ಅಂತಂದ್ರೆ ಯಾರನ್ನ ಕರಿತೀವಿ ನಾವು, ಮನುಷ್ಯನಿಗೆ. ನರ ಅಂದ್ರೆ ಯಾರು, ಮನುಷ್ಯ, ನರ ಅಂದ್ರೆ ಮನುಷ್ಯ. ಹಾಗೆ ಅಜ, ಅಜ ಅಂತ ಇದೆ ಅಲ್ವಾ, ಎಸ್. ನೆಕ್ಸ್ಟ್ ಕೆಳಗಡೆ ಅಡಿಗೆರೆಯಲ್ಲಿರುವ ಅಕ್ಷರಗಳನ್ನು ಗುರುತಿಸಲು ಮತ್ತು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ. ಇಲ್ಲಿ ಕೆಲವೊಂದಿಷ್ಟು ಕೊಟ್ಟಿದ್ದಾರೆ, ಜನ, ವನ, ಮರ, ಬಸವ, ನಗರ, ಗಗನ, ಗಗನ ಅಂದ್ರೆ ಆಕಾಶ, ಬಾಲು, ದಸರಾ ಇದೊಂದು ಹಬ್ಬ, ಸರಸ, ಸರಸ ಅಂದ್ರೆ ಸಂತೋಷವಾಗಿರೋದು, ದವಸ, ದವಸ ಅಂದ್ರೆ ಧಾನ್ಯ, ಕಾಳು, ಕಡ್ಡಿ. ಹಾಗೆ ಅವಸರ, ಅವಸರ ಅಂದ್ರೆ ಮಕ್ಕಳ ಆತುರ, ಅವಸರ ಅಂದ್ರೇನು, ಆತುರ. ಹಾಗೆ ನಗ ಅಂತ ಕೊಟ್ಟಿದ್ದಾರಲ್ವ, ನಗ ಅಂದ್ರೆ ಒಡವೆ, ಒಡವೆ ಅಂದ್ರೆ ನಾವು ಕಿವಿ ಹಾಕೊಳ್ತೀವಲ್ವಾ, ಕಿವಿದು ಕೊರಳಿಗೆ ಹಾಕೊಳ್ಳುವಂಥದ್ದು, ಅದಕ್ಕೆ ನಾವು ಒಡವೆ ಅಥವಾ ನಗ ಅಂತ ಹೇಳಿ ಕರಿತೀವಿ. ಹಾಗೆ ಇದು ನಿಮಗೆ ಓದ್ ಕೊಟ್ಟಿದ್ದಾರೆ, ಅದನ್ನು ನಾವು ಆಮೇಲೆ ಮಾಡೋಣಂತೀವಿ. ಹಾಗೆ ಇಲ್ಲಿ ಪದಾರ್ಥ ಕೊಟ್ಟಿದ್ದಾರೆ, ಪದಾರ್ಥ ಬರ್ದಿದ್ದೀನಿ ನಾನು. ಓಕೆನಾ? ಹೇಳಿ ಅರ್ಥ ಕೂಡ ನಾನು ಹೇಳಿದೆ ನಿಮಗೆ.
ಓಕೆನಾ? ಯಾವ ಚಿತ್ರ ಅದು? ಬಟರ್ಫ್ಲೈ. ಎಸ್, ಇಂಗ್ಲಿಷ್ ನಲ್ಲಿ ಬಟರ್ಫ್ಲೈ, ಆದ್ರೆ ಕನ್ನಡದಲ್ಲಿ ಇದಕ್ಕೆ ಚಿಟ್ಟೆ, ಪತಂಗ, ಆಮೇಲೆ ಪಾತರಗಿತ್ತಿ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಪಾತರಗಿತ್ತಿ ಅಂತ. ಇವೆಲ್ಲ ಏನಿರ್ತಾವ ಮಕ್ಕಳ? ಎಸ್, ಹೂವಿನ ಮೇಲೆ ಕುತ್ಕೊಂಡಿರ್ತವೆ. ಓಕೆನಾ? ನೆಕ್ಸ್ಟ್ ಅದೇ ಈ ಅಕ್ಷರನ್ನ ಅಕ್ಷರಾಭ್ಯಾಸ ಹಂತ ಎರಡರಲ್ಲಿರುವಂತ ಜ ಬ ಮ ಬ ನ ಈ ಅಕ್ಷರವನ್ನ ಬರೆಯುವುದು ಹೇಗೆ, ಹಾಗೆ ಅದರಿಂದ ರಚಿಸಲ್ಪಡುವ ಪದಗಳನ್ನು ನಾವು ಉಪಯೋಗಿಸಲು ಅಭ್ಯಾಸ ಮಾಡಿದ್ವಿ. ಮೊದಲೇ ನೋಡೋಣ ಹೇಳಿದ್ರೆ ಈ ರೇಖಾಭ್ಯಾಸ ಸಹಾಯದಿಂದ ನಾವು ಹೇಗೆ ಮಾಡೋಣ ಅಂತಂದ್ರೆ ಬರೆಯುವುದು. ಓಕೆನಾ? ನೋಡಿ ಮಕ್ಕಳ, ಫಸ್ಟ್ ಒಂದು ಅಕ್ಷರ ಯಾವ್ದಿದೆ? ಯಾವ ಅಕ್ಷರ ಇದೆ? ಯಾವ ಅಕ್ಷರ? ಜಾ ಇದೆ. ಜಾ ಹೇಗೆ ಬರೆಯೋದು ಅಂದ್ರೆ ಡಬ್ಲ್ಯೂ ದಮೋಯಿ. ಇಲ್ಲೇನು ಡಬ್ಲ್ಯೂ ಇದೆ ಅಲ್ವಾ, ಆ ಡಬ್ಲ್ಯೂ ಅಕ್ಷರವನ್ನ ಅಲ್ಲಿ ಬರ್ಕೊಳ್ಳೋದು. ಇದಕ್ಕೆ ಸ್ವಲ್ಪ ನಾವು ಇಲ್ಲಿಂದ ಮೇಲೆ ಹೋಗಿ ಸ್ವಲ್ಪ ಹೊರಗಡೆ ಬಂದು ಸಣ್ಣ ಗಂಟು ಹಾಕ್ಬೇಕು. ಓಕೆನಾ? ಇದಕ್ಕೆ ನಾವು ಜ ಅಂತ ಹೇಳ್ತೀವಿ. ಇಲ್ಲಿ ಒಂದು ಸಣ್ಣ ತಲಕಟ್ಟನ್ನ ಕೊಡ್ಬೇಕು. ಓಕೆನಾ? ಈ ತರದ ಒಂದು ತಲಕಟ್ಟನ್ನ ಇಲ್ಲಿ ಕೊಡ್ಬೇಕು. ಇದಕ್ಕೆ ನಾವು ಜ ಅಂತ ಹೇಳಿ ಕರಿತೀವಿ. ಓಕೆನಾ? ನೆಕ್ಸ್ಟ್ ಒಂದು ಏನಿದೆ? ವಾ ಅಕ್ಷರ ಇದೆ. ವಾನು ಕೂಡ ಹೇಗೆ ಬರೆಯೋದು? ವಾನು ಕೂಡ ಹೀಗೆ ಡಬ್ಲ್ಯೂ ಬರ್ಕೊಂಡು ಬರ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ಒಳಗಡೆ ಸುಳ್ಳು ಸುತ್ತಬೇಕು. ಈ ಜಾಗ ಹೊರಗಡೆ ಹಾಕಿದ್ವಿ, ವಾಕ್ಯ ಒಳಗಡೆ ಹಾಕಬೇಕು. ಹಾಗೆ ಇಲ್ಲಿ ಮತ್ತೆ ಮಧ್ಯದಲ್ಲಿ ನೋಡಬೇಕು, ತಲಕಟ್ಟು ಹಾಕ್ಬೇಕು. ಇಲ್ಲಿರುವಂತ ತಲಕಟ್ಟನ್ನ ಹಾಕ್ಬೇಕು. ಓಕೆ, ವಾ ಬರೆಯೋದನ್ನ ನೋಡಿದ್ವಿ ಅಲ್ವಾ? ನೆಕ್ಸ್ಟ್ ಅಕ್ಷರ ಯಾವುದಿದೆ? ಮಾ ಇದೆ. ಮಾನು ಕೂಡ ವಾ ಬರ ಹಾಗೆ ಬರೀಬೇಕು. ಡಬ್ಲ್ಯೂ ಬರ್ದು ಬರೆದು ಅದಕ್ಕೊಳಗಡೆ ಒಂದು ಸೊನ್ನೆ ಸುತ್ತಬಿಟ್ಟು ಮತ್ತೆ ಮಧ್ಯದ ತಲಕಟ್ಟು ಹಾಕಿ ಇದು ಮಧ್ಯೆ ಬಂದು ಕೊಂಬನ್ನ ಕೊಡಬೇಕು. ಅಲ್ಲಿಗೆ ಏನಾಗುತ್ತೆ? ಮಾ ಅಕ್ಷರವಾಗುತ್ತೆ. ನೆಕ್ಸ್ಟ್ ಮಾದ್ಮೇಲೆ ಬಾ. ಬಾನು ಕೂಡ ಹೇಗೆ ಬರಬೇಕು? ಬಾನು ಕೂಡ ಡಬ್ಲ್ಯೂ ಬರ್ಕೊಂಡ ಬರ್ಕೊಂಡು ಇದನ್ನು ಸ್ವಲ್ಪ ಹೊರಗಡೆ ತಂದ್ರೆ ಮುಗಿತು. ಅಲ್ಲಿಗೆ ಬಾ ಆಯ್ತು. ಇಲ್ಲಿ ಡಬ್ಲ್ಯೂ ಬರ್ಕೋಬೇಕು. ಇದಕ್ಕೆ ಒಂದು ಸಣ್ಣ ಇದರ ಬಿಟ್ಟರೆ ಒಂದು ಸೊನ್ನೆಯನ್ನ ಸುತ್ತಬೇಕು. ಓಕೆನಾ? ಬಾ ಆಯ್ತು. ಹಾಗಾದ್ರೆ ನಾ ಬರೆಯೋದು ಏನು ಮಕ್ಕಳ? ನಾ ಬರೆಯೋದು ಇಲ್ಲಿ ಮಲ್ಕೊಂಡಿರೋ ಎಸ್ ಇದೆ ಅಲ್ವಾ, ಮಲಗಿರುವಂತ ಎಸ್, ಅದನ್ನು ಬರ್ದ್ರೆ ಮುಗಿತು. ಓಕೆನಾ? ಆ ಮಲಗಿರೋ ಎಸ್ನ ಬರೆದು ಹೀಗೆ ಟಚ್ ಮಾಡಿ ಮಧ್ಯದಲ್ಲಿ ಏನಾಗ್ಬೇಕು? ತಲಕಟ್ಟು ಹಾಕ್ಬೇಕು. ಓಕೆ, ಬರೆಯೋದು ಹೇಗೆ ಅಂತ ಗೊತ್ತಾಯ್ತಲ್ವಾ? ಹಾಗಾದ್ರೆ ಇದರಿಂದ ಅಕ್ಷರ ಪದಗಳನ್ನ ಒಂದು ರಚನೆ ಮಾಡೋಣ. ಹಾಗಾದ್ರೆ ಇಲ್ಲಿರುವಂತ ಅಕ್ಷರ ನೋಡೋಣ. ಫಸ್ಟ್ ಜ ಉಪ. ಜ ಉಪ ಸೇರಿಸಿದ್ರೆ ಏನಾಗುತ್ತೆ? ಜವಾ. ಓಕೆನಾ? ಮತ್ತೆ ಜ ನ ಸೇರಿಸಿದ್ರೆ ಜನ. ನೆಕ್ಸ್ಟ್ ವ ನ ಸೇರಿಸಿದ್ರೆ ವನ. ಹಾಗೆ
ಇನ್ನೊಂದು ಬಂದು ಕೊಟ್ಟಿದ್ದಾರೆ ಮಕ್ಕಳೇ, ಖಾಲಿ ಜಾಗದಲ್ಲಿ ಸರಿಯಾದ ಅಕ್ಷರ ಬರೆಯಿರಿ. ಓಕೆನಾ? ಇಲ್ಲಿ ಆಭರಣದಲ್ಲಿ ನಿಮಗೆ ಮೂರು ಮೂರು ಅಕ್ಷರ ಕೊಟ್ಟಿದ್ದಾರೆ ಎಲ್ಲದಕ್ಕೂ. ಹಾಗಾದ್ರೆ ಇಲ್ಲಿ ಬಿಟ್ಟಿರುವಂತಹ ಅಕ್ಷರ ಯಾವುದು? ಆ ಅರ್ಥ ಬರುವಂತಹ ಅಕ್ಷರವನ್ನು ನಾವು ಮಾಡಬೇಕಾಗುತ್ತೆ. ಹಾಗಾದ್ರೆ ಈ ಒಂದೇ ನಾವು ಗ ಖಾಲಿ ಜಾಗ ಇದೆ, ಇಲ್ಲಿ ಮೂರು ಅಕ್ಷರ ಕೊಟ್ಟಿದ್ದಾರೆ ಚ ಆ ವ. ಈ ಮೂರು ಅಕ್ಷರದಲ್ಲಿ ವ ಹಾಕಿದಾಗ ಏನಾಗುತ್ತೆ? ಗವ. ಇದು ಅರ್ಥ ಇಲ್ಲ ಮಕ್ಕಳ, ತಪ್ಪಾಗುತ್ತೆ. ಹಾಗೆ ಆ ಹಾಕಿದಾಗ ಗವ, ಇದು ಕೂಡ ತಪ್ಪಾಗುತ್ತೆ, ಇದಕ್ಕೆ ಅರ್ಥ ಇಲ್ಲ. ಹಾಗಾದ್ರೆ ಜ ಹಾಕಿ ಮಕ್ಕಳು ಏನಾಗುತ್ತೆ? ಜ ಹಾಕಿದಾಗ ಗಜ ಆಗುತ್ತೆ. ಗಜ ಅಂದ್ರೆ ಏನ್ ಮಕ್ಕಳ? ಗಜ ಅಂದ್ರೆ ಆನೆ, ಆನೆಗೆ ನಾವು ಗಜ ಆಗ್ತೀವಿ. ಹಾಗೆ ಎರಡನೇದು ಬ ಸ ದ ಗಂಜ. ಓಕೆನಾ? ಇದಕ್ಕೆ ಇಲ್ಲಿ ಜ ವ ಅ. ಹಾಗಾದ್ರೆ ನಾವು ಜ ತಗೋಣ, ಬಸಜ ಬಸಜ, ಅದಕ್ಕೆ ಅರ್ಥ ಇಲ್ಲ, ಅದು ಸರಿನೂ ಕೂಡ ಆಗೋದಿಲ್ಲ. ಹಾಗೆ ಆ ಹಾಗೆ ಮಮ್ಮ, ಆ ಹಾಗಿರೋ ಏನಾಗುತ್ತೆ? ಬಸ ಪದ ಇದೆಯಾ? ಸರಿಯಾಗುತ್ತೆ ಪದ, ಇದು ಅರ್ಥ ಇದೆಯಾ? ಇಲ್ಲ. ಹಾಗೆ ಆನು ಕೂಡ ಬರಲ್ಲ. ಹಾಗಾದ್ರೆ ಯಾವ ಅಕ್ಷರ ಹಾಕೋಣ? ಎಸ್, ವಾ ಹಾಕೋಣ. ವಾ ಹಾಕಿದಾಗ ಏನಾಗುತ್ತೆ? ಬಸವ. ಬಸವ ಅಂದ್ರೆ ಏನು? ಬಸವ ಅಂದ್ರೆ ಎತ್ತು, ನಂದಿ ಅಂತ ಕರಿತೀವಿ. ಹಾಗೆ ಮೂರನೇದು ರ ಖಾಲಿ ಜಾಗ. ಇಲ್ಲಿ ಆಮರಣದಲ್ಲಿ ಮೂರು ಅಕ್ಷರ ಇದಾವೆ, ವ ಬ ಸ, ವ ಬ ಸ. ನೋಡಿ, ರಾಗೆ ವಾ ಹಾಕಿದಾಗ ರಮ ಆಗುತ್ತೆ. ಬರುತ್ತೆ ಮಕ್ಕಳ? ರಮ ಅಂದ್ರೆ ಧ್ವನಿ, ಪಕ್ಷಿಗಳ ಕೂಗುತ್ತಲ್ಲ ರಮ ಅಂತ ಹೇಳ್ತೀವಿ, ಅದಕ್ಕೆ ಧ್ವನಿ ರಮ ಅಂದ್ರೆ. ಓಕೆನಾ? ಬ ಹಾಕಿದಾಗ ರಬ ಬರಲ್ಲ, ಸ ಹಾಕಿದಾಗ ರಸ. ರಸ ಅಂದ್ರೆ ಹಣ್ಣಿನ ಜ್ಯೂಸು, ಹಣ್ಣಿನಲ್ಲಿ ಬರುವಂತ ಒಂದು ನೀರಿನಂತ ದ್ರವದಕ್ಕೆ ನಾವು ರಸ ಅಂತ ಹೇಳ್ತೀವಿ, ಮತ್ತೆ ಇನ್ನೊಂದಕ್ಕೆ ಪಾನಕ ಅಂತ ಹೇಳ್ತೀವಿ. ಹಾಗಾಗಿ ನೀವು ವಾಕ್ಷರವಾಗಿ ಬರಿಬಹುದು, ಸಾಕ್ಷರವಾಗಿ ಬರಿಬಹುದು. ನಾನು ಸಾತ ಬಂದಿದ್ದೀನಿ. ಓಕೆನಾ? ರಸ. ನೆಕ್ಸ್ಟ್ ಡ್ಯಾಶ್ ರ. ಇಲ್ಲಿ ಮೂರು ಅಕ್ಷರ ಬಂದಿದ್ದಾರೆ, ಬ ರ ಜ. ಬ ರ ಜ. ಹಾಗಾದ್ರೆ ಜ ಹಾಕಿದ್ರೆ ಜರ, ಅರ್ಥ ಇಲ್ಲ. ರ ಹಾಕಿದಾಗ ರರ, ರರ ಕೂಡ ಸರಿಯಾಗಲ್ಲ. ಹಾಗಾದ್ರೆ ಬ ಹಾಕಿದಾಗ ಏನಾಗುತ್ತೆ ಮಕ್ಕಳ? ಬರ ಆಗುತ್ತೆ. ಬರ ಅಂತ ಹೇಳಿದ್ದಾನೆ ಮಗನೇ, ಬರಗಾಲ. ಹೌದಾ? ಮಳೆ ಬಾರದೆ ಇದ್ದಾಗ ನಾವೇನು ಬೆಳೆಯೋಕ್ಕಾಗೋದಲ್ಲ, ಅದಕ್ಕೆ ನಾವು ಬರಗಾಲ ಅಂತ ಹೇಳ್ತೀವಿ. ನೀರು ತೊಂದರೆ ಇರುತ್ತೆ, ಊಟ ಸಮಸ್ಯೆ ಇರುತ್ತೆ, ಅದಕ್ಕೆ ನಾವು ಬರಗಾಲ ಅಂತ ಹೇಳ್ತೀವಿ. ಹಾಗೆ ಲಾಸ್ಟ್ ಒಂದು ಜ ಖಾಲಿ ಜಾಗ ಇದೆ. ನ ಆ ಬ ಹಬ್ಬ ಹಾಕಿದಾಗ ಜಬ, ತಪ್ಪಾಗುತ್ತೆ, ಅರ್ಥ ಆಗಲ್ಲ, ಅರ್ಥನೂ ಕೂಡ ಬರಲ್ಲ ಪದಕ್ಕೆ. ಆ ಹಾಕಿದಾಗ ಜಲ, ಜ ಆ, ಅದು ಕೂಡ ಅರ್ಥ ಇಲ್ಲಿರುವಂತ ಪದ. ಹಾಗಾದ್ರೆ ನಾ ಹಾಕಿದಾಗ ಏನಾಗುತ್ತೆ ಮಕ್ಕಳ? ನಾ ಹಾಕಿದಾಗ ಜನ ಬರುತ್ತೆ. ಜನ ಅಂದ್ರೆ ಮಂದಿ, ಮನುಷ್ಯರು. ನೋಡಿದ್ರಲ್ಲ ಮಕ್ಕಳ, ಹೇಗೆ ನಾವು ಈಗ ಈ ಒಂದು ಅಕ್ಷರಾಭ್ಯಾಸ ಹಂತ ಎರಡರಲ್ಲಿ ಜ ವ ಮ ಬ ನ ಈ ಐದು ಅಕ್ಷರಗಳಿಂದ ಬರುವಂತ ಪದಗಳು, ಹಾಗೆ ಪದಗಳ ಒಂದು ಅರ್ಥ, ಮತ್ತೆ ಖಾಲಿ ಜಾಗದಲ್ಲಿ ಸರಿಯಾದ ಅಕ್ಷರವನ್ನು ತುಂಬುವುದು ಹೇಗೆ ಅನ್ನೋದನ್ನು ನಾವು ಇಂದಿನ ತರಗತಿಯಲ್ಲಿ ನೋಡಬೇಕು. ಹಾಗಾದ್ರೆ ಮುಂದಿನ ತರಗತಿಯಲ್ಲಿ ನಾವು ಇದರ ಮುಂದಿನ ಹಂತವಾದಂತ ಮೂರನೇ ಹಂತವನ್ನು ನೋಡೋಣ. ಹಾಗೆ ಒಂದು ನಿಮಗೊಂದು ವರ್ಕ್ ಇದೆ ಮಕ್ಕಳ, ಏನಪ್ಪಾ ಅಂತಂದ್ರೆ ಈ ಪಾಠದ ಭಿತ್ತಿ ಇದೆಯಲ್ವಾ, ಪತಂಗ ಇದೆಯಲ್ವಾ, ಇದಕ್ಕೆ ಒಂದು ನಿಮ್ಗೆ ಶಿಷ್ಟವಾದಂತ ಒಂದು ಯಾವ ಕಲರ್ ಅಲ್ಲ ಆಗಿರ್ಬೋದು, ಅಂದ್ರೆ ಒಂದೇ ರೀತಿಯಾದಂತ ಪತಂಗಗಳಿರಲ್ಲ, ಚಿಟ್ಟೆಗಳಿರಲ್ಲ ಮಕ್ಕಳ, ಕಲ್ ಕಲರ್ ಕಲ್ ಕಲರ್ ಬಣ್ಣ ಬಣ್ಣದ ಪಾತ್ರ ಗೀತೆಗಳು ಇರ್ತವೆ. ನಿಮ್ಗೆ ಯಾವ ಕಲರ್ ಇಷ್ಟನೋ, ಯಾವ ಬಣ್ಣ ಇಷ್ಟನೋ, ಆ ಬಣ್ಣ ಬಣ್ಣ ಇರುತ್ತೆ ತುಂಬಿ ಮಕ್ಕಳ. ಇದು ನಿಮ್ಗೆ ನಾಳಿನ ಒಂದು ಹೋಮ್ವರ್ಕ್. ಓಕೆನಾ? ಅದರ ಮುಂದಿನ ತರಗತಿಯಲ್ಲಿ ಅಕ್ಷರಾಭ್ಯಾಸ ಅಂತ ಮೂರರ ಬಗ್ಗೆ ಚರ್ಚಿಸೋಣ. ಧನ್ಯವಾದಗಳು.